ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಸ್ಥ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಸ್ಟ್ ಬ್ಲಾಗಲ್ಲಿ ಆಂಟಿ ಮನೆಗೆ ಬರ್ಡೇ ಸೆಲೆಬ್ರೇಷನ್ಗೆ ಹೋಗಿರೋದನ್ನ ನೋಡಿದ್ರಿ ಅಲ್ಲಿಂದ ಬಂದ ಮೇಲೆ ನಮ್ಮ ಪುಟ್ಟಿಗೆ ಸ್ವಲ್ಪ ಕಾಫ್ ಆಗಿತ್ತು ಕೋಲ್ಡ್ ಆಗಿತ್ತು ಅದಕ್ಕೆ ಸಿರಪ್ ಹಾಕೋದಕ್ಕೆ ಎಷ್ಟು ಆಟ ಆಡಿಸ್ತಾಳೆ ಅಂತ ನೀವೇ ನೋಡಿ ಹೊಡಿಯುತ್ತೆ ಎಲ್ಲ ಕಷ್ಟಪಟ್ಟು ಹಾಕಿದ್ರು ಕೂಡ ಹೊರ್ಗಡೆ ಹೋಗುದ್ಬಿಡ್ತಾಳೆ ತುಂಬಾ ಕಷ್ಟ ಇವಳು ಸಿರಪ್ ಹಾಕೋದು ನೋಡಿ

ಮತ್ತು ನೈಟ್ದು ಅದೊಂದು ಸ್ಮಾಲ್ ಕ್ಲಿಪ್ಪಿಂಗ್ ಇತ್ತು ಅದಕ್ಕೆ ಆ್ಯಡ್ ಮಾಡಿದೆ ಮತ್ತು ನಾನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಮತ್ತು ಮಾರ್ನಿಂಗ್ ಎದ್ದು ರಾಗುವ ಸ್ಕೂಲು ಕಳಿಸ್ಬೇಕಿತ್ತಲ್ವ ಸ್ವಲ್ಪ ಬೆಳಗ್ಗೆ ಎದ್ದೋದು ಐದು ನಿಮಿಷ ಲೇಟ್ ಆದರೆ ಗಡಿಬಿಡಿ ಗಡಿಬಿಡಿನಲ್ಲಿ ಎರಡೂ ಸ್ಕೂಲ್ ಬಾಕ್ಸನ್ನ ಲ ಸ್ನ್ಯಾಕ್ಸ್ ಬಾಕ್ಸನ್ನ ಮನೇಲೇ ಇಟ್ಟು ಬರೀ ಖಾಲಿ ಬಾಕ್ಸ್ ಕಳಿಸ್ಬಿಟ್ಟಿದ್ದೀನಿ ನಾವು ಊರಿಗೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿಬಿಟ್ಟಿದ್ವಿ ಬಂಡಿ ಹಬ್ಬಕ್ಕೆ ಸೊ ಹಾಗಾಗಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಡ್ಬೇಕಾಗಿತ್ತು ಆ ಒಂದು ಗಾಬರಿನಲ್ಲಿ ಪಪ್ಪ ಅವ್ರಿಗೆ ಸ್ನ್ಯಾಕ್ಸ್ ಹಾಕೋದು ಮಾಡ್ತದೆ ಪಪ್ಪಾ ಮೇಲೆ ಸ್ಕೂಲಿಂದಾನೇ ಒಂದೆರಡು ಬಿಸ್ಕೆಟ್ ಕೊಟ್ಟಿದ್ರಂತೆ ಇದು ಬಂದು ನಾನು ಲಾಸ್ಟ್ ಇಯರ್ ತಗೊಂಡಿದ್ದು ಆಲ್ಮೋಸ್ಟ್ ಒನ್ ಇಯರ್ ಆಗಿದೆ ಈ ಇಯರ್ ಇದಕ್ಕೆ ಹಾಕೊಳ್ಳೋಣ ಬಂಡಿ ಹಬ್ಬಕ್ಕೆ ಅಂತ ಹೇಳಿ ಹಾಕಿ ಹಾಗಾಗಿ ಹಾಕೊಳ್ಳೋಣ ಅಂತ ಎತ್ತಿಟ್ಕೊಂಡೆ ನಾಗಪ್ಪು ಕೂಡ ಇವೆರಡ್ರಲ್ಲಿ ಯಾವ್ದು ತಗೊಳ್ಳಿ ಅಂತ ಕೇಳಿದೆ ಯಾವುದೋ ಒಂದು ತಗೋ ಅಂತ ಹೇಳಿದ್ರು ಸೊ ಎರಡು ತಗೊಂಡೆ ಅಲ್ಲಿ ಐರನ್ ಮಾಡ್ಕೊಂಡು ಹಾಕೊಳ್ಳೋಣ ಹೇಳಿ ಇವಾಗ ಹೇಳಿ ತಾನೇ ಹೇಳಿ ನಾನು ಎಲ್ಸಲ ಬಿದ್ದರೆ ಬೀಳು ಇಲ್ಲಿಟ್ರೆ ಈ ಸ್ವಿಚ್ ಆನ್ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಈ ಕಡೆ ಇಟ್ರೆ ಮತ್ತೆ ಆ ಕಡೆ ಹತ್ಕೊಂಡು ನಿಂತೀರಾ ನಿಂತೀರಾ ಹಂಗೇನಿ ನಾನು ಹೋಗ್ತೀನಿ ಬೂ ಅಂತ ಬಾಯ್ ಬಾಯ್ ಮಾಡಿ ರೆಡಿ ಮಾಡೋ ಅಷ್ಟರಲ್ಲಿ ನನ್ನ ಮಗಳು ತೀಟೆ ಬೇರೆ ಅಷ್ಟೊಂದು ತಲೆ ಕೆ ಅಂತ ಕೆಲಸಗಳು ಕೊಡ್ತಾಳೆ ಈ ನೋಡಿ ಈ ಡೆಬಿಟ್ ಕಾರ್ಡು ಮತ್ತು ಕ್ರೆಡಿಟ್ ಕಾರ್ಡು ಎಲ್ಲ ತೊಗೊಂಡು ತಗೊಂಡೋಗಿ ಎಲ್ಲಾದರೂ ಹಾಕ್ಬಿಡ್ತಾಳೆ ಅಂತ ದಾರ ಕಟ್ಟಿ ಕಟ್ಟಿ ಹಿಡೋಕಾಗುತ್ತೆ ಹೇಳಿ ಒಂದೇ ಒಂದು ಎರಡು ಸೆಕೆಂಡ್ ನಾವು ಮೈ ಮರೆತರೂ ಕೂಡ ಎಲ್ಲಿಂದ ಏನಾದರೂ ಬೇಕಾದರೂ ಎಲ್ಲಿಗಾದರೂ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ಬಿಡ್ತಾಳೆ ಎಲ್ಲ ಹೊರಗಡೆ ಕಿಟಕಿಯಿಂದನೇ ಬಿಸಾಕ್ಬಿಡ್ತಾಳೆ ಅಯ್ಯೋ ತುಂಬ ಕಷ್ಟ ಆಗ್ತಿದೆ ಅವಳನ್ನ ನೋಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ನನಗೆ ಅಷ್ಟೆಲ್ಲ ಇದ್ರೂ ಹೆಂಗೋ ಮಾಡಿ ಅವಳು ನೋಡಿಕೊಂಡು ದೇವ್ರ ಪೂಜೆ ಎಲ್ಲ ಸಿಂಪಲ್ಲಾಗಿ ಮುಗಿಸ್ಕೊಂಡೆ ನಿಮಗೆ ಗೊತ್ತು ಹೊರ್ಗಡೆ ಇದು ಮಾಡೋದಕ್ಕೆ ಆಗೋದಿಲ್ಲ ಅಂತ ಎಷ್ಟಾಗುತ್ತೋ ಸಿಂಪಲ್ಲಾಗಿ ಸ್ವಲ್ಪೇ ಸ್ವಲ್ಪ ಹೂ ಹಾಕಿ ಯಾಕೆಂದರೆ ಒಂದು ಎರಡು ಮೂರು ದಿನ ಹೋಗ್ತಾ ಇದ್ದೀವಿ ಅಂದಾಗ ಹೂವು ಜಾಸ್ತಿ ಹಾಕ್ಬಿಟ್ರೆ ಎಲ್ಲ ಗಲೀಜಾಗ್ಬಿಡುತ್ತೆ ನಮ್ಮ ಮನೆಯವ್ರು ನೀಟಾಗಿ ಎತ್ತಾಕಿ ಪೂಜೆ ಮಾಡೋದಿಲ್ಲ ಸೊ ಹಾಗಾಗಿ ಏನು ಮಾಡಿದೆ ಸ್ವಲ್ಪೇ ಸ್ವಲ್ಪ ಹೂ ಹಾಕಿ ಜಸ್ಟ್ ಪೂಜೆ ಮಾಡಿದೆ ನೋಡಿ ಎಲ್ಲ ಪ್ಯಾಕ್ ಮಾಡಿ ತಂದು ಇಲ್ಲಿಟ್ಟಿದ್ದೀನಿ ಇವ್ರು ಬಂದು ಲಿಫ್ಟಲ್ಲೇ ಟಾ ಟಿಕಾಣ ಉಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ನಾವು ಹೋಗೋ ಅಷ್ಟರಲ್ಲಿ ಗಿಡಗಳಿಗೆಲ್ಲ ನೀರು ಹಾಕಿ ಎಲ್ಲ ಮಾಡಿ ಲಾಸ್ಟಲ್ಲಿ ಅಲ್ಲಿ ಇವಾಗ ಹೊರಡ್ತಾ ಇದ್ದೀವಿ ಆ್ಯಕ್ಚುಲಿ ಆರು ಗಂಟೆಗೆ ಮನೆಗೆ ಬಂದರು ಬಟ್ ಶುಕ್ರವಾರ ಹೊರಡೋದು ಮಾತ್ರ ಆಲ್ಮೋಸ್ಟ್ ನಾವು ಏಳುವರೆ ಎಂಟು ಗಂಟೆ ಆಯಿತು ಯಾಕೆಂದರೆ ಏನೇನೋ ಕ್ರೆಡಿಟ್ ಕಾರ್ಡ್ನ ಬೀಳ್ಸ್ಕೊಂಡು ಬಂದ್ಬಿಟ್ಟಿದ್ರು ಏನೂ ಗೊತ್ತಿಲ್ಲ ಬರೀ ಬೀಳಿಸ್ಕೊಳ್ಳೋದು ಹಾಳಾಗೋದೇ ಆಗಿದೆ ಈಗ ರೀಸೆಂಟಾಗಿ ನೋಡಿದ್ರೆ ಗೆಜ್ಜೆ ಎಲ್ಲ ಮಿಸ್ ಆಯಿತು ಮತ್ತು ಆಯಿಲ್ ಡಿಸ್ಪೆನ್ಸರ್ದು ಕ್ಯಾಪ್ ಮಿಸ್ ಆಯಿತು ಇವಾಗ ನೋಡಿದ್ರೆ ಕ್ರೆಡಿಟ್ ಕಾರ್ಡು ಇವಳೇ ಮಿಸ್ ಮಾಡಿದಾಳೋ ಅವರೇ ಮಿಸ್ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ಅಷ್ಟೇ ಮನೆಯಿಂದ ಹೊರಡಬೇಕಾದ್ರೆ ವೀಡಿಯೋ ಮಾಡಿರೋದು ಅಷ್ಟೇ ನಾನು ಊರಿಗೆ ರೀಚ್ ಆಗೋವರೆಗೂ ಯಾವುದೇ ವೀಡಿಯೋನ ಮಾಡಿಲ್ಲ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು ಕಟ್ ಮಾಡಿದ್ರೆ ಸಾಟರ್ಡೆ ಮಾರ್ನಿಂಗು ಅಯ್ಯೋ ನಾನು ಅಲ್ಲಿಂದ ಏನು ಅಲ್ಲಿ ಸ್ಕಿನ್ ಸ್ಕೇರ್ ಮಾಡೋದಕ್ಕೆ ನಿಜ ಹೇಳಬೇಕು ಅಂದರೆ ನನ್ನ ಸ್ನಾನ ಕೂಡ ನೆಮ್ಮದಿಯಾಗಿ ಮಾಡೋದಕ್ಕಾಗಿಲ್ಲ ಬೆಂಗಳೂರಲ್ಲಿ ಇನ್ನೇನು ಅಲ್ಲಿ ಊರಿಗೆ ಹೋಗ್ತೀನಲ್ಲ ಅಲ್ಲಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಲ್ಲಿ ಮೆಹಂದಿ ಹಾಕೊಳ್ಳೋಣ ಅಂದರೆ ಇಲ್ಲಿ ಬ ಹಬ್ಬದ ಪ್ರಿಪ್ರೇಷನ್ನೇ ಇನ್ನೂ ಆಗಿರಲಿಲ್ಲ ಇಂದಗಡೆ ಮನೆ ಫುಲ್ಲು ಗಲೀಜಾಗ್ಬಿಟ್ಟಿತ್ತು ಕ್ಲೀನ್ ಮಾಡಿರಲಿಲ್ಲ ಅದಕ್ಕೆ ಮಧ್ಯಾಹ್ನ ಮೇಲೆ ನಾವು ಬಟ್ಟೆ ತೊಗೊಂಬರಕ್ಕೆ ಹೋಗೋಣ ಮೊದಲು ಹಿಂದುಗಡೆ ಮನೆ ಕ್ಲೀನ್ ಮಾಡೋಣ ಬಾ ಅಂತ ಅಪ್ಪ ಕರ್ಕೊಂಡು ಹೋದರು ಸೊ ಅಪ್ಪ ಮೇಲ್ಗಡೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿಕೊಟ್ರು ಅಂದರೆ ಕೊಟ್ರು ನಾನು ಎಲ್ಲ ಫುಲ್ಲು ನೀಟಾಗಿ ತೊಳೆದೆ ಅಮ್ಮ ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ಆಮೇಲೆ ಅವ್ರಿಗೂ ಬೇರೆ ಕೆಲಸ ಇತ್ತು ಹೊರಟೋದ್ರು ಅಂದರೆ ಹಬ್ಬ ಅಂದರೆ ಎಷ್ಟು ಜನ ಇದ್ದರೂ ಸಾಲಲ್ಲ ಏನಿದ್ರೂ ಸಾಲೋದಿಲ್ಲ ಸೊ ಹಾಗಾಗಿ ಸಾಟರ್ಡೆ ಭಾನುವಾರ ಹಬ್ಬ ಇದೆ ಸಾಟರ್ಡೆ ಎಲ್ಲ ಹಾಕೊಂಡು ಕ್ಲೀನ್ ಮಾಡ್ತಾಯಿದ್ವಿ ನಮ್ಮಮ್ಮ ಈ ಥರ ಕ್ಲೀನ್ ಮಾಡಬೇಕಾದ್ರೆ ನಾವೇನು ಈ ಥರ ಎಲ್ಲ ನಮ್ಮ ಮಕ್ಕಳು ಆಟ ಆಡ್ತಾ ಇದ್ರಲ್ಲ ಹಂಗೆ ನಾವು ಆಡ್ತಾ ಇದ್ವಿ ಅದೆಲ್ಲ ನೆನಪಾಗ್ತಾ ಇತ್ತು ನೀರಂದ್ರೆ ಇಷ್ಟ ಅಲ್ವಾ ಮಕ್ಕಳೆಲ್ಲ ಚೆನ್ನಾಗಿ ನೀರಲ್ಲೆಲ್ಲ ಕುಡಿದಾಡ್ಕೊಂಡು ಆಡ್ತಾ ಇದ್ರು ಸೊ ನಾವು ಕ್ಲೀನ್ ಮಾಡ್ತಾ ಇದ್ವಿ ಆಮೇಲೆ ಏನಪ್ಪ ಅಂತ ಹೇಳಿದ್ರೆ ಮುಂದಗಡನೆ ಹಬ್ಬ ಗ್ರ್ಯಾಂಡಾಗಿ ಮಾಡ್ತೀವೋ ಸಿಂಪಲ್ ಆಗಿ ಮಾಡ್ತೀವೋ ಅನ್ನೋದು ಕನ್ಫ್ಯೂಷನಲ್ಲಿತ್ತು ಯಾಕೆಂದರೆ ಕೊರೋನಾ ಬಂದಾಗಿಂದ ಸರಿಯಾಗಿ ಹಬ್ಬ ಮಾಡೋಕ್ಕೆ ಆಗಿರಲಿಲ್ಲ ನಿಮಗೆ ಗೊತ್ತು ಲಾಸ್ಟ್ ಟೈಮ್ ಅಮ್ಮನ ಕಣ್ಣು ಆಪರೇಷನ್ ಇತ್ತು ನಾನು ಅಮ್ಮ ಹೋಗೇ ಇರಲಿಲ್ಲ ಅಮ್ಮ ಮತ್ತಿಗೆ ಹುಷಾರಿರ್ಲಿಲ್ಲ ಅಂತ ಹಬ್ಬನೇ ಮಾಡಿರಲಿಲ್ಲ ಸೊ ಏನು ಮಾಡೋದು ಈ ಸತಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದರು ಆಮೇಲೆ ನಮ್ಮ ಮನೆ ಹೆಣ್ಮಕ್ಳಗಳಿಗೆ ಮಾತ್ರ ಹೇಳ್ಕೊಳ್ಳೋಣ ಅನ್ಕೊಂಡ್ವಿ ಆಮೇಲೆ ಸ್ವಲ್ಪ ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಆಯಿತು ಆಮೇಲೆ ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಆಗಿ ಅಪ್ಪನ ಫ್ರೀ ಫ್ರೆಂಡ್ಸ್ಗಳಿಗೆ ಎಲ್ಲ ಹೇಳ್ಕೊಂಡ್ವಿ ಆಮೇಲೆ ಅಪ್ಪ ಇಲ್ಲ ಹೊರ್ಗೆ ಹೊರ್ಗಿನವ್ರನ್ನ ಅಡುಗೆ ಕರ್ಸೋದು ಬೇಡ ಅಂತ ಹೇಳಿ ಪ್ಲ್ಯಾನ್ ಮಾಡಿದರು ಬಟ್ ಅದಕ್ಕೆ ಹೇಗೆ ಮಾಡೋಕ್ಕಾಗಲಿಲ್ಲ ಒಂದು ಐ ಐವತ್ತು ಜನಕ್ಕೆ ಅಂತ ಹೇಳಿದ್ರೆ ಕಷ್ಟ ಆಗಿಬಿಡುತ್ತೆ ಅಂತ ಹೇಳಿದ್ರು ಆಮೇಲೆ ಡೇಟ್ಸ್ ಬೇರೆ ಆಯಿತು ಸೊ ಹಾಗಾಗಿ ಅಂತ ಹೇಳಿಬಿಟ್ಟು ಹೊರಗಡೆಗೆ ಕೊಟ್ಬಿಟ್ವಿ ಕ್ಯಾಟ್ರಿಂಗ್ ಅವ್ರಿಗೆ ಊಟಕ್ಕೆ ಸೊ ಆಮೇಲೆ ಏನಾಯಿತು ಅಪ್ಪ ಇನ್ನೊಂದು ಸ್ವಲ್ಪ ಅದೆಲ್ಲ ಡಿಸೈಡ್ ಆದಮೇಲೆ ಫ್ರೆಂಡ್ಸ್ಗಳಿಗೂ ಕೂಡ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಏನಾಯಿತು ಮುಂದಗಡೆ ಒಳಗಡೆನೇ ಕೂರಿಸೋಣ ಅಂದರೆ ನಮ್ಮ ಮನೆ ದೊಡ್ಡದಾಗಿದೆ ನಮ್ಮ ಬೆಂಗಳೂರು ಮನೆ ಥರ ಅಲ್ಲ ಎಗ್ವಾಡಿ ಮನೇಲಿ ಹಾಲಲ್ಲೇ ಒಂದು ಐವತ್ತು ಜನ ಕೂರಿಸ್ಬೋದು ಅಷ್ಟು ದೊಡ್ಡದಾಗಿದೆ ಸೊ ಹಾಲಲ್ಲೇ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ ಆದರೆ ಬೇಡ ಯಾಕೆ ಹಿಂದಗಡೆ ಮನೆಯಲ್ಲೇ ಟೇಬಲ್ ಹಾಕ್ಸ್ಬಿಡೋಣ ಅಂತ ಹೇಳಿ ಆಯ್ತಲ್ವಾ ಸೊ ಎಲ್ಲ ಹಿಂದಗಡೆ ಮನೆ ಇದು ಪ್ಯಾಸೇಜು ಎಲ್ಲ ಕೂಡ ಕ್ಲೀನ್ ಆಯಿತು ಬಟ್ ಏನಿಲ್ಲ ಅಪ್ಪ ಗೂ ತುಂಬಾ ಡೀಪ್ ಆಗಿ ಕ್ಲೀನ್ ಮಾಡಕ್ ಹೋಗ್ಲಿಲ್ಲ ನೋಡಿ ಈ ತರ ಕೆಲವೊಂದು ಮೂಟೆಗಳು ಇರ್ಬೋದು ಹಾಗು ಸ್ವಲ್ಪ ಒಂದು ಗೊಬ್ಬರಗಳು ಒಂದಷ್ಟು ಕಾಳುಗಳು ಎಲ್ಲಾ ನಾವು ಇಲ್ಲೇ ಸ್ಟೋರ್ ಮಾಡ್ಕೋತೀವಿ ಹಾಗೆಯೇ ಹಸುಗೆ ಹಣ್ಣುಗಳು ಮತ್ತು ಬಾಳೆಹಣ್ಣು ಪಪ್ಪಾಯ ಹುಲ್ಲು ಅದು ತಂದರೂ ಕೂಡ ಹಿಂದ ಕಡೆ ಸ್ಟೋರ್ ಮಾಡಿಬಿಡ್ತೀವಿ ಹಾಗಾಗಿ ಕಂಪ್ಲೀಟಾಗಿ ಕ್ಲೀನ್ ಮಾಡೋದಕ್ಕಾಗಲಿಲ್ಲ ವ್ಯವಸಾಯದ ಮನೆಯಿಂದ ಮೇಲೆ ಇದ್ದೇ ಇರುತ್ತೆ ಎಲ್ಲ ಕಡೆಯೂ ಇದ್ದೇ ಇರುತ್ತೆ ಸೊ ಹಾಗಾಗಿ ಹಿಂದಗಡೆ ಎಷ್ಟಾಗುತ್ತೋ ಅಷ್ಟು ಹಿಂದಗಡೆ ಸರಿಸ್ಬಿಟ್ಟು ಅಪ್ಪ ನೀಟಾಗಿ ಗೂಡಿಸ್ಕೊಟ್ರು ಆಮೇಲೆ ನಾನು ನೀಟಾಗಿ ತೊಳೆ ತೊಳೆದು ಬಿಟ್ಟೆ ನಮ್ಮ ಅಣ್ಣ ಫುಲ್ಲು ಕಾ ಖಾರ ಅಂತ ಇದ್ದೀನಿ ಟ್ರ್ಯಾಕ್ಟ್ರೂ ಮತ್ತು ಬೈಕ್ಗಳು ಸೈಕಲ್ಲು ಯಾ ಮಕ್ಕಳದು ಎಲ್ಲ ಕೂಡ ಅವನು ನೀಟಾಗಿ ಕ್ಲೀನ್ ಮಾಡ್ದೆ ಆಮೇಲೆ ಹೊರಗಡೆ ನೋಡಿ ಇವ್ರನ್ನ ಒಬ್ಬರನ್ನ ಕರೆದಿದ್ವಿ ಫುಲ್ ನೀವು ನೋಡಿದ್ರಲ್ಲ ಮೊದಲೇ ಹೇಗಿತ್ತು ಮನೆ ಅಂತ ಫುಲ್ ಗಿಡಗಳ ಬೆಳೆದಿತ್ತು ಎಲ್ಲ ಫುಲ್ ಆಗಿಬಿಟ್ಟಿತ್ತು ನೀಟಾಗಿ ಅವರೆಲ್ಲ ಕ್ಲೀನ್ ಮಾಡ್ಕೊಡ್ರು ಸೊ ಒಂದು ಸಾಟರ್ಡೇನಲ್ಲಿ ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ಮನೆ ಔಟ್ಲುಕೇ ಚೇಂಜ್ ಆಯ್ತು ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಗೋಯಿಂಗ್ ಟು ಶಾಪಿಂಗ್ ಆಮೇಲೆ ವಾಯ್ಸ್ ಕೇಳಿದ್ರೆ ಗೊತ್ತಾಗಿರುತ್ತೆ ನಾವು ಬಾದುಷ ಮಾಡಿಸ್ಬಿಡ್ಲಾ ಅಂತ ಇದ್ರು ಅಪ್ಪವು ಮಾಡಿಸ್ಬಿಡಿ ನನ್ನ ನನ್ನ ಪುಟ್ಟಿ ಅರ್ಷಿತಾ ಬಂದ್ಬಿಟ್ಟು ಬಾದುಶ ಬಿಡಿತತ್ತ ಏನು ತತ ಪೇಡ ಮಾಡ್ಸು ಅನ್ನೋಳು ಆಮೇಲೆ ಕಿರ್ತು ಬಂದ್ಬಿಟ್ಟು ಕಾಜು ಬರ್ಫಿ ತಾತ ಅನ್ನೋರು ಹಿಂಗೆ ಕಾವಿಡಿ ಮಾಡ್ಕೊಂಡು ಕಾರಲ್ಲಿ ಬಟ್ಟೆ ತೊಗೊಳೋಕೆ ಹೋದ್ವಿ ನಮಗೆ ಇಳಂದೂರಲ್ಲಿ ವಿಜಯಲಕ್ಷ್ಮಿ ಅಂತ ಇದೆ ವಿಜಯಲಕ್ಷ್ಮಿ ಶಾಪ್ ಅಂತ ಅಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೇನೋ ಗೊತ್ತಿಲ್ಲ ಲಾಸ್ಟ್ ಟೈಮು ಒಂದೆರಡು ಸರಿಯಿಂದ ಬಟ್ಟೆಗಳನ್ನ ಬಂಡಿ ಹಬ್ಬಕ್ಕೆ ನಾವು ಅಲ್ಲೇ ತೊಗೊತಾ DVD. ಕೊಳ್ಳೆಗಾಲಕ್ಕೆ ಎ ಪಿ ಎಸ್ ಕೆ ರಮೇಶ್ ಟೆಕ್ಸ್ಟೈಲು ಆ ಥರ ಎಲ್ಲ ದೊಡ್ಡ ದೊಡ್ಡ ಅಂಗಡಿಗೆ ಹೋಗ್ತಾ ಇದ್ವಿ ಮೊದಲೆಲ್ಲ ಬಟ್ ಇವಾಗ ಟೈಮ್ ಇರಲಿಲ್ವಲ್ಲ ಬಟ್ ನಮ್ಗೆ ಇಲ್ಲಿ ತುಂಬ ಸೆಟ್ ಆಗ್ತಾ ಇದೆ ಏನೋ ಗೊತ್ತಿಲ್ಲ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಎಲ್ಲ ಸೊ ಹಾಗಾಗಿ ವಿಜಯಲಕ್ಷ್ಮಿಗೆ ಬಂದ್ವಿ ಏನಂದೂರಲ್ಲಿ ಇರೋರು ಹೋಗ್ಬೋದು ನೋಡ್ತಾ ಇರ್ಬೋದು ಮಕ್ಕಳಿಗೆಲ್ಲ ಫಸ್ಟೇ ಡಿಸೈಡ್ ಮಾಡಿ ಎಲ್ಲ ಕೂಡ ತೊಗೊಂಡು ಆಗೋಗಿದೆ ಆಮೇಲೆ ಅಪ್ಪ ನೀನು ತೊಗೋಬಟ್ಟೆನಾ ಅಂತ ಹೇಳಿದ್ರು ನಾನು ಬೇಡಿ ಅಂತ ಹೇಳಿದೆ ನಮ್ಮ ಅತ್ಕೇನು ಬೇಡ ಅಂತ ಹೇಳಿಬಿಟ್ಟು ನಾವು ಇಬ್ಬರು ತೊಗೊಂಡಿರಲಿಲ್ಲ ಆಮೇಲೆ ನಮ್ಮ ಅಣ್ಣ ಇಲ್ಲ ತಗೋ ಪರವಾಗಿಲ್ಲ ಅಂತ ಅಂತಂದರು ನಮ್ಮ ಅತಿಗೆ ಆಮೇಲೆ ಅಪ್ಪ ನೀನು ಒಂದು ಅಂತ ಹೇಳಿದ್ರು ಸರಿ ಆಯಿತು ಅಂತ ಆಮೇಲೆ ಇಬ್ರು ಒಂದೊಂದು ತಗೊಂಡ್ವಿ ಅರ್ಷಿತಾ ಬಂದ್ಬಿಟ್ಟು ನಾನು ಆಲ್ರೆಡಿ ಮೊದಲೇ ಒಂದು ತಗೊಂಡಿದ್ನಲ್ಲ ಆ ಥರ ಬಟ್ಟೆ ತೋರಿಸಿದ್ರು ಅದಕ್ಕೆ ನಂದು ನಿಂದು ಮ್ಯಾಚಿಂಗ್ ಆಗುತ್ತೆ ಅದೇ ತೊಗೊಂಡ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಯೆಲ್ಲೋ ಕಲರ್ ಬಟ್ಟೆನೆ ಫೈನಲ್ ಮಾಡಿದ್ಲು ಸರ್ ನಾನು ಇವಾಗ ತೊಗೊತಾರ ಬಟ್ಟೆನ ಹಾಕೊಂಡಿಲ್ಲ ಯಾವಾಗ ಹಾಕೋತೀನಿ ಗೊತ್ತಿಲ್ಲ ಲಾಸ್ಟ್ ಇಯರ್ ಬಂಡಿ ಹಬ್ಬಕ್ಕೆ ಟೈಮಲ್ಲ ಮೋಸ್ಟ್ಲಿ ನಮ್ಮ ಪಾಪುಗೆ ಫೈವ್ ಸಿಕ್ಸ್ ಮಂತ್ ಇದ್ದಾಗ ಊರಿಗೆ ಬರ್ತಾ ಇದ್ನಲ್ಲ ಬೆಂಗಳೂರಿಗೆ ಅವಾಗ ಅಪ್ಪ ತಗೊಟ್ಟಿದ್ರು ನಾನಿವಾಗ ಬಂಡಿ ಹಬ್ಬಕ್ಕೆ ಹಾಕಿರೋದನ್ನ ತೋರಿಸ್ತೀನಿ ಸೊ ಅದೇ ಬಟ್ಟೆನ ನಾನು ಹಾಕೊಂಡಿದ್ದೀನಿ ಇವಾಗ ತೊಗೊತಾ ಇರೋದನ್ನು ನಾನು ಯಾವುದೂ ಹಾಕೊಂಡಿಲ್ಲ ಸದ್ಯಕ್ಕೆ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಆ ಬ್ಲ್ಯಾಕ್ ಕಲರ್ ಬಟ್ಟೆನ ತೊಗೊಂಡಿದ್ದೀನಿ ಮಕ್ಕಳಿಗೆಲ್ಲ ನಮ್ಮ ಮನೆಯವರು ಲಾಲಿಪಾಪ್ ಕೊಡಿಸಿದ್ರು ಯಾಕೆಂದ್ರೆ ತುಂಬ ಗಲಾಟೆ ಮಾಡ್ತಾನೆ ಇದ್ರಪ್ಪ ನನ್ನ ಮಕ್ಕಳಂತೂ ಇವಾಗಂತೂ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅವ್ರನ್ನ ಅಷ್ಟು ಕೀಟ್ಲೆ ಅಷ್ಟು ಹಿಂಸೆ ಕೊಟ್ಬಿಡ್ತಾರೆ ಇದೇ ಬಟ್ಟೆ ಇಷ್ಟ ಆಯ್ತು ಬ್ಲಾಕ್ ಕಲರ್ ಬೇಡ ಪಿಂಕ್ ಕಲರ್ ತಗೋ ಅಂತ ಬಟ್ ನಮ್ಮ ನನ್ನ ಅರ್ಷಿತಾ ಮತ್ತೆ ನಮ್ಮ ಮನೆಯವರು ಎಲ್ಲಾ ಈ ಬ್ಲಾಕ್ ಕಲರ್ ತಗೋ ಅಂತ ಹೇಳ್ತಾ ಇದ್ರು ಪಿಂಕ್ ಬೇಡ ನಾರ್ಮಲ್ ತರ ಇದೆ ಅಂತ ಫುಲ್ಲು ಕನ್ಫ್ಯೂಷನ್ ಒಂದು ನಾಲ್ಕು ಸತಿ ಅದನ್ನೇ ಇಡ್ಕೊಂಡ್ ಇಡ್ಕೊಂಡು ಇಡ್ಕೊಂಡು ನೋಡಿ ನೋಡಿ ಕೊನೆಗೆ ಬ್ಲಾಕ್ ಕಲರ್ನ ನ ತಗೊಂಡೆ ನಿಮ್ಗೆ ಅದ್ ಚೆನ್ನಾಗಿ ಅನಸ್ತಿದೆ ಅಂತ ನೋಡ್ಬಿಟ್ಟು ಹೇಳಿ ಆಮೇಲೆ ಅಲ್ಲಿಂದ ನಮ್ಮ ಹರ್ಷಿತ ಮಸಾಲೆ ದೋಸೆ ತಿನ್ನಬೇಕು ಅಂದ್ಲು ಆಮೇಲೆಲ್ಲ ನಾವು ತಿನ್ನಬೇಕು ನಾವು ತಿನ್ನಬೇಕು ಅಂದ್ಕೊಂಡು ಎಲ್ಲರೂ ಕೂಡ ಮಸಾಲೆ ದೋಸೆ ತಿನ್ಕೊಂಡು ಗೋಬಿ ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ ಬಂತು ಮನೆಗೆ ಕೂಡ ರೀಚ್ ಆದ್ವಿ ಬಟ್ ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಎಂಟು ಗಂಟೆ ಒಂಬತ್ತು ಗಂಟೆ ಆಗಿಬಿಟ್ಟಿತ್ತು ಹಾಗೆ ಬಾದುಷಾ ಮಾಡೋರು ಕೂಡ ಸ್ವೀಟ್ ಮಾಡೋರು ಮನೆಗೆ ಬಂದಿದ್ದರು ನಾನು ಅವರನ್ನು ತೋರಿಸ್ತೀನಿ ನೋಡ್ತಾಯಿರಿ ಹಾಗೆ ವ್ಲಾಗ್ನ ಹಾಗೆ ಬಂದ ತಕ್ಷಣ ಕೂಡ ನಮಗೆ ಫ್ರೀನೆಸ್ ಸಿಗಲಿಲ್ಲ ಬಾದುಷಾ ಮಾಡೋರು ಸ್ವೀಟ್ ಮಾಡೋರು ಸ್ವೀಟ್ ಮಾಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ನಾನು ಮತ್ತು ಹರ್ಷಿತ ಬಂದ ತಕ್ಷಣ ತಕ್ಷಣ ಬಟ್ಟೆಯೆಲ್ಲ ಫಸ್ಟು ಎಲ್ಲ ಹಾಕಿ ಹಾಕಿ ತೋರಿಸ್ಬೇಕಿತ್ತಲ್ವ ಅದಕ್ಕೆ ಒಂದು ಸ್ವಲ್ಪ ಹಾಕೊಂಡು ಹಾಕೊಂಡು ಎಲ್ರಿಗೂ ಕೂಡ ಬಟ್ಟೆ ಕರೆಕ್ಟಾಗಿದೆಯಾ ಏನು ಅಂತ ಅಲ್ಲಿ ಟ್ರಯಲ್ ರೂಮಲ್ಲೇ ನೋಡಿರಲಿಲ್ಲ ನಾವು ಮನೆಗೆ ಬಂದ ತಕ್ಷಣ ಸುಮ್ಮನೆ ಹಾಕೊಂಡು ನೋಡಿದ್ವಿ ಹಾಗೆ ಹೊರ್ಗಡೆ ಎಲ್ಲ ಲೈಟ್ ಅರೇಂಜ್ಮೆಂಟ್ಸ್ ತುಂಬ ಸಖತ್ತಾಗಿ ಮಾಡಿದರು ಸೊ ಅದಕ್ಕೆ ಒಂದು ವೀಡಿಯೋ ಮಾಡಿದ್ದೀನಿ ಅಷ್ಟೇ ಸೊ ಮನೆಗೆ ಬಂದ ತಕ್ಷಣ ಬಟ್ಟೆಗಳೆಲ್ಲ ಹಾಕೊಂಡು ಹಾಕೊಂಡು ನೋಡಿದ್ವಿ ಹಾಗೆಯೇ ರಂಗೋಲಿ ಬಿಡಿಸ್ಬೇಕಿತ್ತು ರಂಗೋಲಿ ಬಿಡ್ಸೋದಕ್ಕೆಲ್ಲ ಪ್ರಿಪ್ರೇಷನ್ ಮಾಡಬೇಕಿತ್ತು ಹಾಗೆಯೇ ಮನೆಯೆಲ್ಲ ಫುಲ್ಲು ಹಿಂದಗಡೆ ಫುಲ್ ಕ್ಲೀನಾಗಿತ್ತು ಬಟ್ ಇಡೀ ಮನೇನ ನಾಳೆಗೆ ಆಗೋದಿಲ್ಲ ಅಂದರೆ ಯಾವ ದಿನ ಹಬ್ಬ ಇರುತ್ತೆ ದಿನ ನಾವು ಕ್ಲೀನ್ ಮಾಡೋಕ್ಕಾಗೋದೇ ಇಲ್ಲ ಆದರೆ ಹಿಂದಿನ ರಾತ್ರಿ ಮಲ್ಕೊಳ್ಳೋವಾಗ ಒಂದ್ಸರಿ ಒರೆಸ್ಬಿಟ್ಟು ಮಲ್ಕೊಬೇಕು ಸೊ ಹಾಗಾಗಿ ನಾನು ಅಸ್ ಅರ್ಷಿತ ಬಂದ್ಬಿಟ್ಟು ನೀಟಾಗಿ ಎಲ್ಲ ಕಸ ಗುಡ ನಾನು ಕಸ ಗುಡಿಸ್ಕೊಟ್ಟೆ ಆಮೇಲೆ ಅರ್ಷಿತಾ ಒಂದು ಕಡೆ ಸ್ವಲ್ಪ ವರ್ಸದ್ಲು ಆಮೇಲೆ ನಾನೊಂದು ಸ್ವಲ್ಪ ಒರೆಸ್ಕೊಂಡೆ ಆಮೇಲೆ ಬಟ್ಟೆಗಳೆಲ್ಲ ಇತ್ತು ನಾನು ವಾಶ್ ಮಾಡಿದೆ ಅರ್ಷಿತ ತಗೊಂಡು ೋಗಿ ಒಣಗಾಕೋದ್ಲು ಸೊ ನಾನು ಹರ್ಷನೇ ಆಲ್ಮೋಸ್ಟ್ ತುಂಬ ಎಲ್ಲ ಕೆಲಸಗಳನ್ನ ಮುಂದಗಡೆ ಮುಗಿಸ್ಕೊಂಬಿಟ್ವಿ ಆಮೇಲೆ ಇವರು ಬಾದುಶ ಮಾಡ್ತಾ ಇದ್ದಾರೆ ನೋಡಿ ಇವ್ರು ಬಾದುಶ ಮಾಡೋಕ್ಕೆ ಹೋದರು ನಮ್ಮ ಅತ್ತಿಗೆ ಮತ್ತು ಇನ್ನೊಬ್ಬರು ಚಿಕ್ಕತ್ತೆ ಬಂದಿದ್ದರು ಅಂದರೆ ನಮ್ಮ ಅತ್ತಿಗೆ ಅವರ ಚಿಕ್ಕಮ್ಮ ಚಿಕ್ಕತ್ತೆ ಬಂದಿದ್ದರು ಅವರು ಕಜ್ಜಾಯ ಬೇಯಿಸೋದಕ್ಕೆ ಹೋದ್ರು ನಾನು ಹರ್ಷಿತಾ ಇಬ್ಬರು ಮುಂದಗಡೆ ರಂಗೋಲಿ ಬಿಡಿಸೋದಕ್ಕೆ ಹೋದ್ವಿ ಅಮ್ಮ ಇವರೆಲ್ಲರಿಗೂ ಕೂಡ ಹೆಲ್ಪ್ ಮಾಡ್ಕೊಂಡು ಯಾರ್ಯಾರಿಗೆ ಏನೇನು ಬೇಕು ಅಂತ ಹೆಲ್ಪ್ ಮಾಡೋದು ಅಡುಗೆ ಮಾಡೋದು ಊಟಕ್ಕೆ ಪಡಿಸೋದು ಈ ಕೆಲಸ ಮಾಡಿದ್ರು ಸೊ ಏನಕ್ಕೆ ಅಂದರೆ ಒಂದು ಮನೆಯಲ್ಲಿ ಎಷ್ಟು ಜನ ಇದ್ದರೂ ಸಾಲದಿಲ್ಲ ಅಡುಗೆಯವ್ರನ್ನ ಕರೆಸಿನೂ ಕೂಡ ನಮಗೆ ಯಾರಿಗೂ കൂത് കൊള്ള ಒಂದು ಐದು ನಿಮಿಷ ಕೂಡ ಟೈಮ್ ಸಿಗಲಿಲ್ಲ ನಾನು ಅಲ್ಲಿಂದ ಇಲ್ಲಿ ಬಂದು ಇಲ್ಲಿಗೆ ಬಂದು ಸ್ಕಿನ್ ಕೇರ್ ಮಾಡೋಣ ಮೆಹಂದಿ ಹಾಕೊಳ್ಳೋಣ ಅದು ಇದು ಅಂದ್ಕೊಂಡೆ ಬಟ್ ಏನೂ ಆಗಲಿಲ್ಲ ನಾನು ಜಸ್ಟ್ ಎಲ್ಲ ಕೂಡ ರಂಗೋಲಿ ಎಲ್ಲ ಬಿಡಿಸಿ ಮಲ್ಕೊಳ್ಳೋದೇನೆ ನಮಗೆ ಮಿಡ್ ನೈಟ್ ಹನ್ನೆರಡು ಗಂಟೆ ಎರಡು ಒಂದು ಗಂಟೆ ಆಗೋಯ್ತು ಆಮೇಲೆ ಮಗುಗೆ ಫೀಡ್ ಮಾಡಿಸಿ ಮಲಗಿಸ ಮಲಗಿಸಿ ಪಾಪಕ್ಕೆ ಕೂಡ ಬೇರೆ ನಿದ್ದೆನೇ ಮಾಡ್ತಾಯಿಲ್ಲ ಅವಳು ಕೂಡ ಫುಲ್ಲು ನಿದ್ದೆಯಿಂದ ಎದ್ದು ಎದ್ದು ಕುಂತ್ಕೊತಾ ಇದ್ದಾಳೆ ಸ್ವಲ್ಪ ಪ್ಲೇಸ್ ಚೇಂಜ್ ಆಯ್ತಲ್ಲ ಅದಕ್ಕೂ ಏನೋ ಆದರೆ ಹಿಂದಿನ ರಾತ್ರಿ ಕೂಡ ನಮಗೆ ನಿದ್ರೆ ಇರಲಿಲ್ಲ ಸೊ ಸಾಕು ಸಾಕಾಗೋಯಿತು ಹಬ್ಬ ಮುಗಿಸೋ ಅಷ್ಟರಲ್ಲಿ ನನ್ನ ವಾಯ್ಸ್ ಇವಾಗ ಹೆಂಗಾಗಿದೆ ನೋಡಿ ಈ ಸ್ಥಿತಿಗೆ ಬಂದ್ಬಿಟ್ಟಿತ್ತು ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಮನೆಯವ್ರಿಗೆ ಬಾದೂಷ ರೆಸಿಪಿ ರೆಸಿಪಿ ಮಾಡೋದನ್ನು ಫುಲ್ ವೀಡಿಯೋ ಮಾಡಿ ಹೆಲ್ಪ್ ಆಗುತ್ತೆ ಕೆಲವ್ರಿಗೆ ಅಂತ ಹೇಳಿದೆ ಬಟ್ ಅವ್ರು ಮಾಡಲೇ ಇಲ್ಲ ಅದಕ್ಕೆ ಜಗಳಾಡ್ಕೊಂಡು ಅಲ್ಲೂ ಕೂಡ ಮಾಡಿರೋದನ್ನ ವಿಡಿಯೋ ತೊಗೊತಾ ಇದ್ದೀನಿ ಇದೆಲ್ಲದ್ರ ಮಧ್ಯ ಕೂಡ ನೋಡಿ ಹೋಗ್ಬಿಟ್ಟು ಒಂದೊಂದು ಟಿಕ್ ಟಾಕು ಕೂಡ ಮಾಡ್ಕೊಂಡಿದ್ದೀವಿ ನಾನು ಅರ್ಷಿತಾ ಇತ್ತ ಇಬ್ಬರೂ ನಮ್ಮ ಮನೆ ಬೈತಾಯಿದ್ರು ಮಾಡಿ ಅಷ್ಟು ಕೆಲಸ ಇದ್ರು ಮಧ್ಯದಲ್ಲಿ ಇದು ಮಾಡ್ತಾ ಇದ್ದೀರಲ್ಲ ಅಂತ ಹೇಳೋರು ನಮ್ಮಪ್ಪ ಹಂಗೂ ಮಧ್ಯ ಮಧ್ಯೆ ಮಾಡ್ಕೊಂಡು ಇನ್ನೇನು ಮಾಡೋದು ಬರೀ ಕೆಲಸ ಕೆಲಸ ಅಂತ ಅದರಲ್ಲೇ ಮುಳುಗೋಗ್ಬಿಟ್ರೆ ಹುಚ್ಚಿಡ್ದು ಬಿಡುತ್ತೆ ಸ್ಟ್ರೆಸ್ ಆಗಿಬಿಡುತ್ತೆ ನಾವು ಏನು ಕೆಲಸ ಮಾಡ್ತೀವಿ ಅದರಲ್ಲಿ ಖುಷಿ ಹುಡ್ಕೊಂಡು ಹುಡ್ಕೊಂಡು ಮಾಡಬೇಕು ರೇಗಿಸ್ಕೊಂಡು ತಮಾಷೆ ಮಾಡಿಕೊಂಡು ವಿಡಿಯೋ ಮಾಡ್ಕೊಂಡು ಹಿಂಗೆಲ್ಲ ಮಾಡಿದ್ರೆ ಈ ವಿಡಿಯೋ ನೋಡುವಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಮ್ಮ ನಾನು ಅರ್ಷಿತಾ ಕೀರ್ತಿ ನಾವಂತೂ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡೆ ಕೆಲಸ ಮಾಡಿದ್ದೀವಿ ಆಮೇಲೆ ನಾವೇನು ರಂಗೋಲಿ ಕಾಂಪಿಟೇಷನ್ ಇಡ್ತಿ ಿಲ್ಲ ಎಲ್ಲ ನೀಟಾಗಿ ಬಿಡಿಸ್ಬೇಕು ಅಂತಂತ ಯಾಕೆಂದ್ರೆ ಮಕ್ಕಳುಗಳು ಆಸೆ ಪಡ್ತಾರೆ ಬಣ್ಣ ಹಾಕಬೇಕು ಅಂತ ಈಗ ನನ್ನ ಮಗನೇ ಕಲರಿಂಗ್ ಮಾಡಬೇಕು ಅಂತ ಅಂತಾನೆ ಬಟ್ ನಮ್ಮ ಅದೃಷ್ಟಕ್ಕೆ ಇಬ್ಬರು ಮಕ್ಕಳನ್ನು ಕೂಡ ನನ್ನ ಹಸ್ಬೆಂಡ್ ಕರ್ಕೊಂಡೋಗಿ ಊಟ ಮಾಡಿಸಿ ಮಲಗಿಸ್ಕೊಂಡಿದ್ರು ಅವ್ರಿಗೆ ಬಿಟ್ಬಿಟ್ಟಿದ್ವಿ ಕಂಪ್ಲೀಟ್ ಮಕ್ಕಳನ್ನ ಕೀರ್ತಿಗೆ ಅಷ್ಟೊಂದು ಬಣ್ಣ ಹಾಕೋದಕ್ಕೆಲ್ಲ ಬರೋದಿಲ್ಲ ಬಟ್ ಅವ್ನು ಹಾಕೋಕೆ ಆಸೆ ಪಡ್ತಾ ಇದ್ದ ಅದಕ್ಕೆ ಇದೇನು ಕಾಂಪಿಟೇಷನ್ ಹಾಕ್ಲಿ ಬಿಡು ಅಂದ್ಬಿಟ್ಟು ಎಲ್ರಿಗೂ ಕೊಟ್ಟಿದ್ದೆ ಅರ್ಷಿತಾನೂ ಬಣ್ಣ ಹಾಕ್ತಿದ್ಲು ಕೀರ್ತಿನೂ ಬಣ್ಣ ಹಾಕ್ತಿದ್ದ ಅರ್ಷಿತನು ರಂಗೋಲಿ ಬಿಡ್ತಿದ್ಲು ಆಮೇಲೆ ಫೈನಲ್ ಟಚ್ ಕೊಟ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಎಲ್ರಿಗೂ ಕೂಡ ಕೊಟ್ಟಿದ್ದೆ ಆಮೇಲೆ ಅಲ್ಲಿ ಪರ್ ಪಕ್ಕದಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಯಿತು ಆ ವಿಷಯಕ್ಕೆ ತುಂಬ ನಗಾಡ್ಕೊಂಡು ನಗಾಡ್ಕೊಂಡು ಬಿದ್ದು ಬಿದ್ದು ನಗಾಡ್ಕೊಂಡು ರೇಗಿಸ್ಕೊಂಡು ಮಾಡಿದ್ವಿ ಬಟ್ ಅದನ್ನು ಹೇಳೋಕೆ ಆಗೋದಿಲ್ಲ ಅದು ಪರ್ಸ್ನಲ್ ಮ್ಯಾಟ್ರ್ ಆಗಿರೋದ್ರಿಂದ ಅದನ್ನೇ ಎಂಜಾಯ್ ಮಾಡಿಕೊಂಡು ನಾವು ಆಲ್ಮೋಸ್ಟ್ ರಂಗೋಲಿನ ಬಿಡಿಸಿದೀವಿ ಈ ರಂಗೋಲಿ ಸೆಲೆಕ್ಟ್ ಮಾಡಿಕೊಟ್ಟಿದ್ದು ನಮ್ಮ ಅದಕ್ಕೆ ಹತ್ಕೇದನ್ನು ಬಿಡಿಸಿ ಅಂತ ಸೊ ನಾನು ಅರ್ಷಿತ ಕೀರ್ತಿ ಮೂರು ಜನ ಸೇರಿಕೊಂಡು ರಂಗೋಲಿನೆಲ್ಲ ಬಿಡಿಸಿ ಮತ್ತು ಒಳಗಡೆನೂ ಕೂಡ ನಮಗೆ ಎರಡು ಮುಂದಗಡೆ ಗೇಟ್ ಬಾಗ್ಲು ಮತ್ತು ಇದು ಒಳಗಡೆ ಒಂದು ಬಾಗ್ಲಿದೆ ಇಲ್ಲಿಗೂ ಕೂಡ ದೊಡ್ಡ ರಂಗೋಲಿ ಬಿಡಿಸೋಣ ಅಂತ ಹೇಳಿ ಹಿಂದೆ ಹಿಂದೆ ಎಲ್ಲ ಇದೆ ಅಲ್ವಾ ಜಾಸ್ತಿ ಬಿಡಿಸ್ತಾ ಇದ್ದದ್ದು ನಾವು ಅದನ್ನೇ ನೆನಪು ಮಾಡಿಕೊಂಡೆ ಟು ಬಿ ಫ್ರ್ಯಾಂಕ್ ನಂಗೆಲ್ಲ ರಂಗೋಲಿಗಳು ಮರ್ತೋಗಿದೆ ಈ ಹದಿನೈದರಿಂದ ಎಂಟು ಹದಿನಾಲ್ಕರಿಂದ ಎರಡು ತುಂಬ ಓಲ್ಡೆಸ್ಟ್ ಇರೋರಿಗೆ ನೆನಪಿರುತ್ತೆ ಸೊ ನೋಡಿ ಇಲ್ಲಿ ನನ್ನ ನನ್ನ ಸೊಸೇದು ಇನ್ನೊಂದು ಎರಡು ದಿನ ಡ್ಯಾನ್ಸ್ ಕಾಂಪಿಟೇಷನ್ ಇದೆ ಐದು ನಿಮಿಷ ಗ್ಯಾಪ್ ಕೊಟ್ಟರೆ ಅಲ್ಲೇ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಳು ಹಂಗೆ ಎಲ್ಲ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಚೆನ್ನಾಗಿ ಫೈನಲಿ ರಂಗೋಲಿ ಎಲ್ಲ ಬಿಡಿಸಿ ಎಲ್ಲ ಕೆಲಸ ಮುಗೀತು ನಾವು ಮಲ್ಗೋಗಿ ಬರೋ ಅಷ್ಟರಲ್ಲಿ ಇವ್ರು ಮಾತ್ರ ಇನ್ನೂ ಕಜ್ಜಾಯ ಬಿಡಿಸ್ತಾ ಕಜ್ಜಾಯ ಬೇಯಿಸ್ತಾ ಇದ್ರು ಬೇಯಿಸ್ತಾ ಇದ್ರು ಬೇಯಿಸ್ತಾ ಇದ್ರು ಸರಿ ಇನ್ನೂ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ನಾನು ಅರ್ಷಿತ ಕೀರ್ತಿ ಹೋಗಿ ಮಲ್ಕೊಂಬಿಡೋಣ ತುಂಬ ಟೈಮ್ ಆಗಿದೆ ನಮ್ಮ ಪಾಪ ಬೇರೆ ಅಳೋಕೆ ಸ್ಟಾರ್ಟ್ ಮಾಡಿಬಿಟ್ಲು ಸೊ ಇಷ್ಟೇ ಸ್ನೇಹಿತರ ಇವತ್ತಿನ ವ್ಲಾಗೂ ಇವರು ಹಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಜ್ಜಾಯ ಬೇಯಿಸಿ ಮಿಕ್ಕಿದ್ದನ್ನು ಅನಂತರ ಮಾಡ್ಕೊಳ್ಳೋಣ ಹಬ್ಬ ಆದಮೇಲೆ ಕೊಡೋರಿಗೆಲ್ಲ ಅಂತ ಹೇಳಿ ಇವರು ಸ್ಟಾಪ್ ಮಾಡಿ ಮಲ್ಕೊಂಡ್ರು ನಾವು ಮಲ್ಕೊಂಡ್ವಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗೆ ಇಷ್ಟು ಚೆನ್ನಾಗಿದೆ ಅಂದಮೇಲೆ ಹಬ್ಬದ ವ್ಲಾಗು ಇನ್ನೂ ಚೆನ್ನಾಗಿರುತ್ತೆ ಹಬ್ಬಕ್ಕೆ ಯಾರ್ಯಾರೆಲ್ಲ ಬಂದಿದ್ರು ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ನೆಕ್ಸ್ಟ್ ಬ್ಲಾಗ್ ನಲ್ಲಿ ತಿಳಿಸ್ತೀನಿ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ ಬಾ ಬಾಯ್ ಬಾಯ್